ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರ ಯುವ ನಿಧಿ ಯೋಜನೆ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಒಂದಾದ ಯೋಜನೆ ಯುವ ನಿಧಿ ಯೋಜನೆ. ಈ ಯೋಜನೆಗೆ ಈ ದಾಖಲೆಗಳನ್ನು ರೆಡಿ ಮಾಡ್ಕೊಂಡು ಇಟ್ಟುಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಕೂಡ ಶುರುವಾಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದು ಬಂದುಬಿಟ್ಟು ಗ್ಯಾರಂಟಿ ನಂಬರ್ 4 ಆಗಿರುತ್ತೆ. ಯುವ ನಿಧಿ ನಿರುದ್ಯೋಗ ಪದವೀಧರರಿಗೆ 3,000 ಪರ್ ಮಂತ್, ಅದೇ ರೀತಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಪರ್ ಮಂತ್ ನಮಗೆ ಕೊಡ್ತಾರೆ. ಇದು ಕೊನೆಯ ಹಾಗೂ 5ನೇ ಗ್ಯಾರಂಟಿ ಆಗಿರುತ್ತೆ. ಇದು ಬಂದುಬಿಟ್ಟು ಯುವ ನಿಧಿ ಯೋಜನೆ ಅಂತ. ಯುವಕ ಯುವತಿಯರಿಗೆ ಈ ಯೋಜನೆ ಹೆಲ್ಪ್ಫುಲ್ ಆಗುತ್ತೆ. ಇದು ನೇರವಾಗಿ ತಮ್ಮ ಖಾತೆಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತಾರೆ. ವಿದ್ಯಾಭ್ಯಾಸ ನಿಮ್ಮದು ಎಜುಕೇಷನ್ ಮುಗಿದ ನಂತರ ಯಾರಿಗೇನು ಕೂಡ ಜಾಬ್ ಆಗಿಲ್ಲ ಅಂತ ನಿರುದ್ಯೋಗಿಗಳಿಗೆ 2 ವರ್ಷದವರೆಗೆ ನಿಮಗೆ ಅಮೌಂಟನ್ನು ಕೂಡ ಕೊಡ್ತಾರೆ. 2022-23 ಸಾಲಿನಲ್ಲಿ ನೀವು ಉತ್ತೀರ್ಣರಾಗಿರಬೇಕಾಗುತ್ತೆ. ನಂತರ ನಮಗೆ ಕೆಲಸ ಸಿಕ್ಕಿಲ್ಲ ಯಾರಿಗೆ ಅಂಥವರಿಗೆ ಈ ಯೋಜನೆ ಸರ್ಕಾರದ ಕಡೆಯಿಂದ ಧನ ಸಹಾಯ ಆಗ್ತದೆ ಅಂತ ಹೇಳಿದ್ದಾರೆ. ಇದು ಡಿಗ್ರಿ ಹಾಗೂ ಡಿಪ್ಲೊಮಾ ಎಜುಕೇಷನ್ ಮುಗಿಸಿದ ಯುವಕರಿಗೆ ಲಭ್ಯವಾಗಿರುತ್ತೆ. ನೀವು ಡಿಗ್ರಿನ ಮುಗಿಸಿ 1 ವರ್ಷ ಆದರೂ ಕೂಡ ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ ಅವರಿಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ತಮ್ಮ ಖಾತೆಗೆ ಹಾಕ್ತಾರೆ. ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ 1,500 ರೂಪಾಯಿ ನಮ್ಮ ಖಾತೆಗೆ ಹಾಕ್ತಾರೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿರ್ತಾರೆ, ನಂತರ ನಿಮಗೆ ಜಾಬ್ ಸಿಕ್ತು ಅಂದರೆ ಅದನ್ನು ಬೇಗ ಸರ್ಕಾರಕ್ಕೆ ತಿಳಿಸಬೇಕಾಗುತ್ತೆ. ಅಂಥವರಿಗೆ ಅಮೌಂಟನ್ನು ಕೂಡ ಕೊಡೋದಿಲ್ಲ. ಇದಕ್ಕೆ ಕಂಡೀಷನ್ ಏನಂದರೆ ಮೇಜರಾಗಿ 2022-23 ಸಾಲಿನಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಬೇಕಾಗುತ್ತೆ. ಅದನಂತರ 2 ವರ್ಷ ನಿಮಗೆ ಸ್ಕೀಮ್ ಇರುತ್ತೆ. ಈ 2 ವರ್ಷ ಟೈಮಲ್ಲಿ ಯಾವಾಗಲೂ ನಿಮಗೆ ಜಾಬ್ ಸಿಕ್ಕಿದ್ರೆ ಅದನ್ನು ಸರ್ಕಾರದ ಗಮನಕ್ಕೆ ತಿಳ್ಕೊಬೇಕಾಗುತ್ತೆ. ಕೆಲಸ ಇಟ್ಕೊಂಡು ನೀವು ಜಾಬ್ ಮಾಡ್ತಾ ನೀವು ಇದನ್ನು ಅಪ್ಲೈ ಮಾಡಿದ್ರೆ ಅಂಥವರಿಗೆ ಪೆನಾಲ್ಟಿ ದಂಡವನ್ನು ಕೂಡ ಹಾಕ್ತಾರೆ. ನೀವು ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರ್ಬೇಕಾಗುತ್ತೆ. ಅಂಥವರಿಗೆ ಮಾತ್ರ ಇದು ಲಭ್ಯವಾಗಿರುತ್ತೆ. ಇದು ಓಕೆ. ದಾಖಲೆಗಳು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ, ಇಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಿಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನೀವು ಶಿಕ್ಷಣ ಸಂಸ್ಥೆಯಿಂದ ಪಡೆದ ಪ್ರಮಾಣ ಪತ್ರ, ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತೆ. ಇಮೇಲ್ ID, ಮೊಬೈಲ್ ಸಂಖ್ಯೆ ಮತ್ತು ಫೋಟೋ, ಅದೇ ರೀತಿ ಆದಾಯ ಪ್ರಮಾಣ ಪತ್ರ, ನಿಮ್ಮದು ಫೈನಲ್ ಇಯರ್ದು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಯಾವಾಗ ಸಿಗುತ್ತೆ ಅಂತ ಹೇಳೋದಾದರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಜಾರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿಸೆಂಬರಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಅದರ ನಂತರ ನಿಮಗೆ ಜನವರಿಯಿಂದ ಪ್ರಾಬಬಲಿ ಅಮೌಂಟ್ ಬರೋಕ್ಕೆ ಶುರು ಆಗ್ಬೋದು. ಸರ್ಕಾರ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ನಂತರ ಅರ್ಜಿ ಸಲ್ಲಿಸೋದು ಹೇಗೆ, ಈಗ ಗೃಹಲಕ್ಷ್ಮಿ ಗೃಹಜ್ಯೋತಿ ಥರ ನಿಮಗೆ ಆಫೀಸ್ಗೆ ಹೋಗಿ ಅರ್ಜಿ ಸಲ್ಲಿಸ್ಬೇಕಾ, ಅದೇ ರೀತಿ ಸೇವಾ ಕೇಂದ್ರಗಳ ಬಗ್ಗೆ ಅರ್ಜಿ ಸಲ್ಲಿಸ್ಬೇಕಾ ಅಥವಾ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕಂತ ಡೌಟ್ ಇರುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಶೀಘ್ರದಲ್ಲೇ ಅದನ್ನು ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ, ಎಲ್ಲಿ ಸಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಸರ್ಕಾರದವರು ಶೀಘ್ರದಲ್ಲೇ ಕೊಡ್ತಾರೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ, ನಂತರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ನಿಮಗೆ ಎಲಿಜಿಬಲ್ ಆಗ್ತೀರಾ. ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಟಿಲ್ ಎಂಡ್, ಥ್ಯಾಂಕ್ ಯು.